ಯಾರು ಪೇಂಟಿಂಗ್ ನೋಡಿದ ತಕ್ಷಣ ಯೂಶಲಿ ಹೇಳ್ತೀವಲ್ಲ, ಸೂಪರ್ ಆಗಿದೆ, ಏನ್ ಸಕಲ ಆಗಿದೆ ಪೇಂಟಿಂಗ್, ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂತ. ಬಟ್ ನಾವು ತೆಗೆದಿರುವಂತ ಫೋಟೋನ ಒಂದು ಪೇಂಟಿಂಗ್ ತರ ಪ್ರೆಸೆಂಟ್ ಮಾಡಬಹುದಾ? ಅಫ್ಕೋರ್ಸ್ ಎಸ್. ಆ ಥರದ ಮೂರು ಆ್ಯಪ್ ಹೇಳ್ಕೊಡ್ತಾ ಇದ್ದೀನಿ. ಸೊ ವೆಲ್ಕಮ್ ಇವತ್ತಿನ ಸೆಷನ್ಗೆ. ಸೊ ಅಫ್ಕೋರ್ಸ್ ದೇರ್ ಆರ್ ಲಾಟ್ ಆಫ್ ಆ್ಯಪ್ಸ್ ಈ ಥರ, ಬಟ್ ಈ ಮೂರು ಆ್ಯಪ್ ನನ್ನ ಫೋನ್ಲಿರುವಂಥದ್ದು. ಸೊ ನಾನೇನೇ ಹೇಳ್ಕೊಟ್ರು ಕೂಡ ಅದು ನನ್ನ ಫೋನ್ಲಿರುವಂಥ ಆ್ಯಪ್ಸ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದು ಬಿಟ್ಟು ನಿಮಗೆ ಅದರ ಆ್ಯಪ್ ಗೊತ್ತಿತ್ತು ಅಂದರೆ ತುಂಬ ಸಂತೋಷ. ಸೊ ಒಂದು ಇಟ್ಸ್ ಕಾಲ್ಡ್ ವಿನ್ಸಿಂಗ್, ಎರಡನೇದು ಇಟ್ಸ್ ಕಾಲ್ಡ್ ಪ್ರಿಸ್ಮಾ, ಮೂರನೇ ಆ್ಯಪ್ ಇಟ್ಸ್ ಕಾಲ್ಡ್ ಬ್ರಷ್ ಸ್ಟ್ರೋಕ್. ಐ ಥಿಂಕ್ ಬ್ರಷ್ ಸ್ಟ್ರೋಕ್ ಇಟ್ಸ್ ಬರೀ ಐಓಎಸ್ಗೆ ಮಾತ್ರ ಅನ್ಕೊಳ್ತೀನಿ, ಆಂಡ್ರಾಯ್ಡ್ ಇಲ್ಲ. ಬಟ್ ವಿನ್ಸಿ ಅಂಡ್ ಪ್ರಿಸ್ಮಾ ಎರಡು ಕೂಡ ಐಓಎಸ್ ಮತ್ತು ಆಂಡ್ರಾಯ್ಡ್ ಎರಡಕ್ಕೂ ಅವೈಲೇಬಲ್ ಇದೆ. ಸೊ ಲೆಟ್ಸ್ ಲುಕ್ ಅಟ್ ವಿನ್ಸಿ. ವಿನ್ಸಿ ಓಪನ್ ಮಾಡಿದ ತಕ್ಷಣ ನಿಮ್ಮ ಗ್ಯಾಲರಿಯಿಂದ ಯಾವ ಫೋಟೋ ಬೇಕೋ ಚೂಸ್ ಮಾಡಿ, ಕೆಳಗಡೆ ಕಾಣಿಸ್ತಿರೋದೆಲ್ಲ ಟೆಂಪ್ಲೇಟ್ಸ್. ಲೈಕ್ ಫಾರ್ ಎಕ್ಸಾಂಪಲ್, ಈಗ MS QRD ಇದನ್ನ ಚೂಸ್ ಮಾಡಿದ್ದೀನಿ. ಸೊ ಅದರ ಎಫೆಕ್ಟ್ ಆ ಥರ ಇದೆ. ಮೇಲ್ಗಡೆ ಇರುವಂಥದ್ದು ಎಫೆಕ್ಟ್ ದಿ ಇಂಟೆನ್ಸಿಟಿ ಕಂಟ್ರೋಲ್ ಮಾಡುವಂಥದ್ದು, ಕೆಳಗಡೆ ಇರುವಂಥದ್ದು ಟೆಂಪ್ರೇಚರ್ ಕಂಟ್ರೋಲ್ ಮಾಡುವಂಥದ್ದು. ಲೈಕ್ ಫಾರ್ ಎಕ್ಸಾಂಪಲ್, ಐ ಚೂಸ್ ದಸ್, ಎಷ್ಟು ಬೇಕೋ ಅಷ್ಟು ಎಫೆಕ್ಟ್ ಮಾತ್ರ ಇದಕ್ಕೆ ಕಾಣಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ಜಾಸ್ತಿ ಅದು ಡಿಫಾಲ್ಟ್ ಬಿಟ್ಬಿಟ್ರೆ ಚೆನ್ನಾಗಿ ಕಾಣಲ್ಲ ಸಮ್ಟೈಮ್ಸ್. ನೋಡಿ, ಚೆನ್ನಾಗಿ ಕಾಣಿಸ್ತಿಲ್ಲ. ಸೊ ಅದು ಎಷ್ಟು ಬೇಕೋ ಅಷ್ಟು ಮಾತ್ರ ಬಿಟ್ಕೊಂಡ್ರೆ ಇಟ್ ಗಿವ್ಸ್ ಯು ಅ ಲಿಟ್ಲ್ ಕಾರ್ಟೂನಿಶ್ ಫೀಲ್ ಅಥವಾ ಪೇಂಟಿಂಗ್ ಫೀಲ್ ಸಿಗುತ್ತೆ. ಕೆಳಗಡೆ ಇರುವಂಥದ್ದು ಆಸ್ ಎ ಟೋಲ್ಡ್ ಯು ವಿತ್ ಟೆಂಪ್ರೇಚರ್. ನಿಮಗೆ ವಾರ್ಮ್ ಟೆಂಪ್ರೇಚರ್ ಬೇಕಾ ಅಥವಾ ಬ್ಲೂ ಟಿಂಜಲ್ ಬೇಕಾ, ಅದ್ರ ಯು ಕ್ಯಾನ್ ಬ್ಯಾಲೆನ್ಸ್ ಇಟ್ ಔಟ್ ನಿಮ್ಗೆ ಹೆಂಗೆ ಬೇಕೋ ಹಾಗೆ. ಅಲ್ಲಿ ಒಂದು ವಾಟರ್ ಮಾರ್ಕ್ ಬರ್ತಿದೆ ವಿನ್ಸಿ ಅಂತ, ಅದು ಬೇಡ ಅಂದರೆ ನೀವು ಪೇ ಮಾಡ್ಬೋದು. ನನಗೆ ಯಾವತ್ತೂ ಅದರ ಅವಶ್ಯಕತೆ ಬಂದಿಲ್ಲ. ಸೊ ಹಾಗೆ ಬಿಟ್ಬಿಡಿದ್ದೀನಿ. ಫಾರ್ ಎಕ್ಸಾಂಪಲ್ ಚೆಕ್ ಮಾಡೋಣ ಈಗ ಒರಿಜಿನಲ್ ವರ್ಸಸ್ ವಾಟ್ ವಿ ಹ್ಯಾವ್ ಡನ್. ಪೋಸ್ಟರ್ ಅಂತಿದೆ, ದಟ್ಸ್ ಮೈ ಫೇವ್ರೇಟ್ ಆ್ಯಕ್ಚುಲಿ. ಇದರಲ್ಲಿ ಪೋಸ್ಟರ್ನಲ್ಲಿ ಇಂಟೆನ್ಸಿಟಿ ನೀವು ಕಂಟ್ರೋಲ್ ಮಾಡಿದ್ರೆ ನಿಮ್ಗೆ ಒಂಚೂರು ಅದೇನೋ ಒಂದು 3D ಫೀಲ್ ಸಿಗುತ್ತೆ, ಲೈಕ್ ಸಮಥಿಂಗ್ ಲೈಕ್ ದಿಸ್. ಒಂಚೂರು ಏನೋ ಒಂದು ಕಾರ್ಟೂನಿಶ್ ಫೀಲ್, ಒಂಥರ ಪೇಂಟಿಂಗ್ ಫೀಲ್. ಪ್ರಿಸ್ಮಾ ಇಸ್ ಆಲ್ಸೋ ವೆರಿ ಸಿಮಿಲರ್, ರೆಡಿಮೇಡ್ ಅಂದಷ್ಟು ಟೆಂಪ್ಲೇಟ್ಸ್ ಇದೆ, ಯಾವ್ದು ಬೇಕೋ ಚೂಸ್ ಮಾಡಿ. ಬಟ್ ಏನಂದ್ರೆ ಇದರಲ್ಲಿ ಎಫೆಕ್ಟ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅನ್ಲೈಕ್ ವಿನ್ಸಿ, ನಂದು ಇದೊಂದು ಡುಬಾಕ್ ಫೋಟೋ ಇದೆ, ಚೂಸ್ ಮಾಡಿದ್ದೀನಿ. ಹೇಗೆ ಕೆಳಗಡೆ ಇರುವಂಥ ಟೆಂಪ್ಲೇಟ್ಸ್, ಬಟ್ ಇದರಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನೀವು ಆರ್ಟ್ ವಾಕ್ನ. ಬಟ್ ಇಟ್ ವಿಲ್ ಗಿವ್ ಯು ಸಮಥಿಂಗ್ ವಿಚ್ ಇಸ್ ವೆರಿ ಟ್ರಿಪ್ಪಿ, ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್. ಆ ಥರದ ಏನೋ ಒಂದು ರಿಸಲ್ಟ್ ಕೊಡುತ್ತೆ ಸಮ್ಟೈಮ್ಸ್, ಈ ಥರದ ಏನೋ ಒಂದು ಮಜಾ ಕೊಡುತ್ತೆ. ಕೆಲವು ಕಡೆಗೆ ಮಾತ್ರ ಇದನ್ನು ಉಪಯೋಗಿಸಿ ನಾನು, ಬಿಕಾಸ್ ಈ ಕಲರ್ಸ್ ಆಗಲಿ ಈ ಥರದ ಒಂದು ಫಿನಿಷಿಂಗ್ ಆಗಲಿ ಬೇರೆ ಆ್ಯಪ್ಸ್ ಇಲ್ಲ. ಪಿಕ್ಸಾರ್ಟ್ ಅಂತಾನು ಒಂದಿದೆ, ಪಿಕ್ಸಾರ್ಟ್ನಲ್ಲೂ ಕೂಡ ಈ ಥರದ್ದೆಲ್ಲ ಪಾಸಿಬಿಲಿಟೀಸ್ ಇದೆ. ಐ ತಿಂಕ್ ಈಗಂತೂ ಕಾಮನ್ ಮಾ ಇಟ್ಬಿಡ್ತಾರೆ ಎಲ್ಲ ಎಡಿಟ್ ಆ್ಯಪ್ಸ್ನಲ್ಲೂ ಕೂಡ ಈ ಥರದ್ದೊಂದು ವಾಟರ್ ಕಲರ್ಸ್ ಅಥವಾ ಪೇಂಟಿಂಗ್ ಎಫೆಕ್ಟ್ ಇದ್ದೇ ಇರುತ್ತೆ. ಸೊ ಇದರಲ್ಲಿ ಐ ಕ್ಯಾಂಟ್ ಕಂಟ್ರೋಲ್ ದ ಸ್ಟ್ರೆಂತ್ ಆಫ್ ದ ಟೆಂಪ್ಲೇಟ್, ಅಂದರೆ ಏನಿದೆ ಆರ್ಟ್ ವರ್ಕ್. ಬಟ್ ಅದು ಬಿಟ್ಟು ನಾನು ಆ್ಯಸ್ ಯೂಶುವಲ್ ಎಕ್ಸ್ಪೋಜರ್, ಕಾಂಟ್ರಾಸ್ಟ್ ಈ ಥರ ಬೇಸಿಕ್ಸ್ನ ಕಂಟ್ರೋಲ್ ಮಾಡಬಹುದು. ರಾ ಇಸ್ ಸಪೋಸ್ ಬಿ ಗುಡ್, ಲೆಟ್ ಮೀ ಶೋ ಯು ದಟ್. ROY, ಎಸ್, ಈ ಥರ. ನನ್ನ ಫೇವ್ರೆಟ್ ಇಸ್ ಬ್ರಷ್ ಸ್ಟ್ರೋಕ್. ಆಲ್ಮೋಸ್ಟ್ ಒಂದು ರಿಯಲಿಸ್ಟಿಕ್ ಒಂದು ಪೇಂಟಿಂಗ್ ಅಪ್ರೋಚ್ ಇದರಲ್ಲಿ ಇದೆ. ಬಿಕಾಸ್ ಕ್ಯಾನ್ವಾಸ್ ಚೂಸ್ ಮಾಡಬಹುದು, ಪ್ಲಸ್ ಬ್ರಷ್ ಸ್ಟ್ರೋಕ್ಸ್ ಚೂಸ್ ಮಾಡಬಹುದು, ಡೆನ್ಸಿಟಿ ಚೂಸ್ ಮಾಡಬಹುದು. ಗ್ಯಾಲರಿಯಿಂದ ಫೋಟೋ ಚೂಸ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ನಿಮಗೆ ಆ ಪೇಂಟಿಂಗ್ ಫೀಲ್ ಸಿಗುತ್ತೆ. ಮೇಲ್ಗಡೆಗೆ ನೀವು ರೈಟಿಗೆ ಸ್ವೈಪ್ ಮಾಡಿದ್ರೆ ಲೈಕ್ ಪೇಂಟಿಂಗಿಗೆ +100 ಅಂತಿದೆಯಲ್ಲ, ಈಗ ಅದರದ್ದು ಕಂಪ್ಲೀಟ್ ಸ್ಟ್ರೆಂತ್ ಆ ಪರ್ಟಿಕ್ಯುಲರ್ ಟೆಂಪ್ಲೇಟ್ದು ಚೂಸ್ ಮಾಡ್ದಂಗೆ ಲೆಕ್ಕ. ಕೆಳಗಡೆ ಇರುವಂಥದ್ದು ಸಾಕಷ್ಟು ಟೆಂಪ್ಲೇಟ್ಸ್ ಕೊಟ್ಟಿದ್ದಾರೆ ಅವ್ರು ಆ್ಯಕ್ಚುಲಿ. ಸೊ ಯು ಕೆನ್ ಸಿ ಒಂದೊಂದು ಚೂಸ್ ಮಾಡಬೇಕಾದ್ರೆ ಅದರದ್ದು ವೇರಿಯೇಷನ್ ಬೇರೆ ಬೇರೆ ಆಗುತ್ತೆ. ಬಟ್ ಇಷ್ಟು ದಿನ ಇದನ್ನು ಉಪಯೋಗಿಸಿನಿ, ವಾಟ್ ಐವ್ ರಿಯಲೈಸ್ಡ್ ಇಸ್ ಎಸ್ ಸ್ತ್ರೀ ಅನ್ನೋದು, ಲೈಕ್ ಇದು ಎಸ್ ಸ್ತ್ರೀ ಅನ್ನೋಂಥದ್ದು ಇಟ್ ಗಿವ್ ಯು ರಿಯಲಿಸ್ಟಿಕ್ ಫೀಲ್. ಅಂದರೆ ಅದರ ನೆಕ್ಸ್ಟ್ ಇರುವಂಥದ್ದು ಪ್ಯಾಲೆಟ್ ಚೂಸ್ ಮಾಡುವಂಥದ್ದು. ನಾನು ಅಲ್ಲಿ ಕೀಪ್ ಇಟ್ ನ್ಯೂಟ್ರಲ್, ಅಂದರೆ ಈ ಥರ ಫಾಲ್ಸ್ ಕಲರ್ಸ್ ಯಾವುದು ಉಪಯೋಗಿಸಲ್ಲ, ನಾರ್ಮಲ್ ಇಡ್ತೀನಿ. ಕ್ಯಾನ್ವಸ್ನಲ್ಲಿ ಕ್ಯಾನ್ವಸ್ ಯಾವ ಥರ ಇರಬೇಕು ಅನ್ನೋದನ್ನ ಯು ಕ್ಯಾನ್ ಚೂಸ್. ಇನ್ಫ್ಯಾಕ್ಟ್ ನೀವು ಮೇಲ್ಗಡೆಗೆ ಕ್ಯಾನ್ವಸ್ +50 ಇದೆ, +100 ಮಾಡಿದ್ರೆ ಅದರದ್ದು ಟೆಕ್ಸ್ಚರ್ ಕೂಡ ನೋಡಬಹುದು. ಇದು ಬೇಸಿಕ್ ಕರೆಕ್ಷನ್ಸ್, ಯುವರ್ ಕಾಂಟ್ರಾಸ್ಟ್, ಸ್ಯಾಚುರೇಷನ್, ಡೆನ್ಸಿಟಿ ಇದೆಲ್ಲ. ಅಗೇನ್ ನ್ಯಾಚುರಲ್ ಆಗಿರಬೇಕು, ಬಟ್ ಪೇಂಟಿಂಗ್ ಥರ ಇರಬೇಕು. ಸೊ ಆ ಫೀಲ್ ಬೇಕು ಅಂದರೆ ನಿಮ್ಗೆ ಸಿಗುವಂಥದ್ದು ಈ ಬ್ರಷ್ ಸ್ಟ್ರೋಕ್ನಲ್ಲಿ. ಫೇಸಲ್ಲಿ ನಿಮಗೆ ಫೇಷಿಯಲ್ ಟೋನ್ ಏನು ಬೇಕೋ ಅದು ಮೇಂಟೈನ್ ಆಗುತ್ತೆ. ಥಿಕ್ನೆಸ್ನಲ್ಲಿ, ಫಾರ್ ಎಕ್ಸಾಂಪಲ್ ಈಗ ಥಿಕ್ನೆಸ್ ನಾನು ಪುಷ್ ಮಾಡ್ತೀನಿ, ನೋಡಿ ಆ ಹೆಡ್ ಸುತ್ತ ಬ್ರಷ್ದು ಪ್ರತಿ ಸ್ಟ್ರೋಕ್ ಕೂಡ ನಿಮಗೆ ಕಾಣಿಸ್ತಿದೆ. ಸೊ ಅಷ್ಟು ಡೀಟೇಲಿಂಗ್ ಇದೆ ಈ ಆ್ಯಪ್ನಲ್ಲಿ. ಅಫ್ಕೋರ್ಸ್ ಸಿಗ್ನೇಚರ್ ಅಂತಿದೆ, ಇನ್ ಕೇಸ್ ನೀವು ಏನೋ ಸೈನ್ ಮಾಡ್ತೀರಿ ಅಂದರೆ ಮಾಡಿ. ರೈಟ್ ಬಾಟಮ್ ಕಾರ್ನರ್ನಲ್ಲಿ ನಿಮ್ಮ ಸಿಗ್ನೇಚರ್ ಅಪಿಯರ್ ಆಗುತ್ತೆ, ಲೈಕ್ ದಿಸ್. ಸೊ ವಿ ಆರ್ ಡನ್, ಅಷ್ಟೇ ಸಿಂಪಲ್ ಸೆಟ್ಟಿಂಗ್ಸ್ ಇದು ಕೂಡ. ನೆಕ್ಸ್ಟ್ ಅಂತ ಹೊಡೆದ್ರೆ ಇಟ್ಸ್ ರೈಟ್ ಟು ಪ್ರೋಸೆಸ್, ಒಂದು 2 ಸೆಕೆಂಡ್ ತಗೊಳುತ್ತೆ ನೀವು ಮಾಡೋ ಸೆಟ್ಟಿಂಗ್ಸ್ ಎಲ್ಲ ಒಟ್ಟಿಗೆ ಪ್ರೋಸೆಸ್ ಆಗಲಿಕ್ಕೆ. ಅದು ಆಮೇಲೆ ಇಟ್ ವಿಲ್ ಸೇ ಇಟ್ಸ್ ಡನ್, ಇಟ್ ಲುಕ್ಸ್ ಲೈಕ್ ದಿಸ್. ಚೆನ್ನಾಗಿದೆಲ್ಲ.
ನಿಮ್ಗೆ ಯಾವ್ದಾದ್ರು ಆ್ಯಪ್ ಗೊತ್ತು ಅಂದ್ರೆ ನನಗೆ ಹೇಳ್ಕೊಡಿ, ನನಗೆ ಗೊತ್ತಿರೋದ್ದು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಲೆಟ್ಸ್ ಕೀಪ್ ಆರ್ ಸೆಲ್ಸ್ ಎಂಗೇಜ್. ಆಲ್ಮೋಸ್ಟ್ ಇಷ್ಟು ದಿನ ಪಾಸ್ ಮಾಡಿಬಿಟ್ಟಿದ್ದೀವಿ, ಸ್ವಲ್ಪ ದಿನ ಮಾತ್ರ, ಎಲ್ಲ ಸರಿ ಹೋಗುತ್ತೆ.